ಹಾಡು, ಡಾನ್ಸು ಮತ್ತೆ ನಟನೆ. ಸೊ ಅದು ಮೂರು ಇಲ್ಲದೆ ನನ್ ಬದುಕಕ್ ಸಾಧ್ಯ ಇಲ್ಲ. ದಟ್ ಇಸ್ ಮೈ ಲೈಫ್ ಇನ್ ಸಿದ್ಧಾಂತ. ಅದು ಮಾತಿದ್ರೆ ಮಚ್ಚೆತ್ಕೊಂಡು ಓಡಾಡ್ತಿರ್ತಾಳೆ ಇವಳು, ಎಲ್ಲ ಹಿಂಗ್ ನೋಡ್ತಾ ಇದಾರೆ. ನಂಗೆ ಡೈಲಾಗೆ ಬರ್ಲಿಲ್ಲ ಸರ್, ಐ ಆಮ್ ವೆರಿ ಸಾರಿ. ನೀವೆಲ್ಲರೂ ಹಿಂಗ್ ನೋಡ್ತಾ ಇದ್ದೀರಾ, ನಂಗೆ ಡೈಲಾಗೆ ಬರ್ತಾ ಇಲ್ಲ. ಯಾಕೆ ನನ್ನಿಂದ ಏನಾದ್ರು ತಪ್ಪಾಗಿದ್ಯಾ ಅಂತಂದೆ. ಫೋನ್ ಮಾಡೋದು ನಾನು, ನೀವ್ ಯಾರೋ ನನಗ್ ಗೊತ್ತಿಲ್ಲ, ಹಂಗ್ ಫೋನ್ ಮಾಡ್ಬಿಡಿ ಕಟ್ ಮಾಡೋದು. ನೋಡಕ್ಕೆ ಸ್ಟೂಡಿಯಸ್ ಬಟ್ ಅಲ್ಲ, ತರ್ಲೆ, ತುಂಬಾ ತರ್ಲೆ, ನಂಬಬೇಡಿ. ಸುಂದರ್ಶ್ರೀ ಅಮ್ಮ ಕಾಲ್ ಮಾಡಿದ್ರು, ನಿಮ್ಗೆ ಯಾರು ನಮ್ಮ ನಂಬರ್ ಕೊಟ್ಟಿದ್ದು, ಯಾರು ನಿಮಗೆ ಹೇಳಿದ್ದು? ಅವರು, ನೀನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ, ಬಾ ಆಫೀಸ್ಗೆ ಅಂತಂದ್ರು. ಸಬ್ಸ್ಕ್ರೈಬ್, ಲೈಕ್, ಶೇರ್ ಕಲಾ ಮಾಧ್ಯಮ. ನನಗೆ ಅಪ್ಪ ಅಮ್ಮ ಯಾರು ನಮ್ಮ ಫೀಲ್ಡ್ ಅಲ್ಲಿ ಇದ್ದವರಲ್ಲ. ರಂಗಭೂಮಿಲಿ ಮಾಧವ್ ರಾವ್ ಅಂತ ಒಬ್ರು ಇದ್ರು, ಅಫ್ಕೋರ್ಸ್ ಈಗಿಲ್ಲ, ಅವರು ನನ್ನ ಅಂಕಲ್. ಸೊ ಅಷ್ಟು ಬಿಟ್ಟರೆ, ಬಟ್ ಎಲ್ಲೂ ಅಪ್ಪ ಅಮ್ಮ ಇಲ್ಲಿ ಅಂದರೆ ನಮ್ಮ ಇಂಡಸ್ಟ್ರೀಲಿ ಇದ್ದವರು ಆ ಥರದ್ದೇನಿಲ್ಲ. ನಾನು ಚಿಕ್ಕ ಮಗುವಿಂದ ಆಲ್ಮೋಸ್ಟ್ ಮಾಂಟಿಸರಿ ಅಂದರೆ 2.5 ವರ್ಷಕ್ಕೆ ತುಂಬ ತೀಟೆ ಮಾಡ್ತಿದ್ದೆ ಅಂತ ನಮ್ಮಅಮ್ಮ ಸ್ಕೂಲಿಗೆ ಸೇರಿಸ್ಬಿಟ್ರು. ಸೊ 2.5 ವರ್ಷಕ್ಕೆ ಅವಾಗಿಂದನೂ ಒಂಥರ ಹೆಂಗೆ ಅಂದರೆ, ಪ್ರತಿ ವರ್ಷ ಸ್ಕೂಲ್ ಡೇಯಲ್ಲಿ ನಾನು ಹಾಡಬೇಕು, ಡ್ಯಾನ್ಸ್ ಮಾಡಬೇಕು ಅಂತ. ಯಾಕೆಂದರೆ ಅಮ್ಮ ಹಾಡೋರು, ಆ್ಯಂಡ್ ಅದು ಅವಾಗಿಂದ ಒಂಥರ ನನಗೆ ಕೇಳಿ ಕೇಳಿ ಅದನ್ನು ಅಭ್ಯಾಸ ಶುರುವಾಯಿತು. ಆ್ಯಂಡ್ ಡ್ಯಾನ್ಸ್ ಇವತ್ತಿಗೂ ಒಂಥರ ಅದೊಂದು ಪ್ಯಾಷನ್, ಹಾಡು, ಡ್ಯಾನ್ಸು ಮತ್ತು ನಟನೆ. ಸೊ ಅದು ಮೂರು ಇಲ್ಲದೆ ನಾನು ಬದುಕಕ್ಕೆ ಸಾಧ್ಯ ಇಲ್ಲ. ದಟ್ ಇಸ್ ಮೈ ಲೈಫಿನ ಸಿದ್ಧಾಂತ ಅದು. ಸೊ ಅಲ್ಲಿಂದ ಶುರುವಾಗಿದ್ದು. ನಂತರ 10th standard ಆದಮೇಲೆ ನನಗೆ 16 ವರ್ಷ ಅವಾಗ ಮುಗೀತಿದ್ದ ಹಾಗೆ, 10th ಮುಗೀತಿದ್ದ ಹಾಗೆ ಅಪ್ಪಂಗೆ ಒಂದು ಸ್ವಲ್ಪ ಕೆಲಸದ ಪ್ರಾಬ್ಲಮ್ ಆಯಿತು, ಕೆಲಸ ಹೋಯಿತು. ಆ್ಯಂಡ್ ಅಣ್ಣಂಗೆ ಅವನೂ ಬರೀ 19 ವರ್ಷ, ಅವನು ಕಾಲೇಜು, ನಾನು ಕಾಲೇಜ್ ಜಾಯ್ನ್ ಆಗಬೇಕಿತ್ತು, ಬಟ್ ಆಗಷ್ಟೇ 10th ಮುಗಿಸಿದ್ದೆ, ರಿಸಲ್ಟ್ಸಿಗೆ ವೆಯ್ಟ್ ಮಾಡ್ತಿದ್ದೆ. ಆಗ ಅಪ್ಪನ ಸ್ನೇಹಿತರು, ಅವಾಗ ಜೀ ಕನ್ನಡ, ಮುಂಚೆ ಸಿಟಿ ಕೇಬಲ್ ಅಂತ ಇತ್ತು. ಸೊ ಈಗೇನು ನೀವು ಜೀ ಕನ್ನಡ ಅಂತ ನೋಡ್ತಾ ಇದ್ರೆ, ಅದು ಸಿಟಿ ಕೇಬಲ್ ಆ್ಯಕ್ಚುಲಿ. ಅದು ಮುಂಚೆ ಅಂದರೆ ಮೂಲತಃ ಮುಂಬೈ ಅವರೇ ಅಮಿತ್ ಆ್ಯಂಡ್ ಪುನೀತ್ ಗಾಂವ್ಕರೇ ಶುರು ಮಾಡಿದ್ದು, ಬಟ್ ಗೋಯಿಂಕಾ ಶುರು ಮಾಡಿದ್ದು, ಬಟ್ ಅದನ್ನು ಸಿಟಿ ಕೇಬಲ್ ಅಂತ ಅವ್ರು ಶುರು ಮಾಡಿದ್ದು, ಅದನ್ನೇ ವಿಸ್ತಾರವಾಗಿ ಎಲ್ಲ ಕಡೆ ಹರಡಿದ್ದು. ಸೊ ಅಲ್ಲಿ ರಾಜಾರಾವ್ ಅಂತ ಒಬ್ಬರು ಅಪ್ಪನ ಸ್ನೇಹಿತರಿದ್ದರು, ಅವರು ನಿಮ್ಮ ಮಗಳು ಡಾನ್ಸರು ಸಿಂಗರು, ಯಾಕೆ ಅವಳು ನಿರೂಪಣೆ ಮಾಡಬಾರ್ದು, ಒಂದ್ಸಲ ಕರ್ಕೊಂಡು ಬನ್ನಿ ಆಡಿಷನ್ಗೆ ಅಂತ. ನನಗೆ ಸೀರಿಯಸ್ಲಿ ಹೇಳ್ತೀನಿ, ಇಷ್ಟೆಲ್ಲ ಇದೊಂದು ಟಿವಿಲಿ ನಾ ಅನಿಸ್ಲಿಕ್ಕೆ ಒಂಥರ ಮೂಗು ಮುರಿತಾ ಇದ್ದೆ. ಅಯ್ಯೋ, ನಿರೂಪಣೆನಾ, ಟಿವಿನಾ, ನನಗೇನು ಅಭ್ಯಾಸ ಇಲ್ಲ, ಹೆಂಗಪ್ಪ ಇದು ಏನು ಅಂತ. ಸರಿ ಆಯಿತು, ಹೋದೆ, ಇಷ್ಟವಿಲ್ಲದೇ ಹೋದೆ ಅಂತಲೇ ಇಟ್ಕೊಳ್ಳಿ. ಹೋದೆ, ಏನೋ ಒಂದು ಮಾಡಿದೆ, ಇನ್ನೊಂದ್ಸಲ ಆಯಿತು ಆಯಿತು ಅಂತ ಅಯ್ಯೋ ಅಂದ್ಕೊಂಡೆ ಮಾಡಿದೆ. ಅದಾದಮೇಲೆ ಒಂದು 3-4 ಸಲ ಆಡಿಷನ್ಗೆ ಮಾಡಬೇಕಾದ್ರೇ ಅಲ್ಲಿ ಒಂಥರ ಆಸಕ್ತಿ ಹುಟ್ಟಕ್ಕೆ ಶುರುವಾಯಿತು ನಿರೂಪಣೆ ಬಗ್ಗೆ. ಅದಾದಮೇಲೆ ನನಗೆ ಒಂದು ಪೋಸ್ಟ್ ಬಾಕ್ಸ್ 2090 ಅಂತ ಕಾರ್ಯಕ್ರಮಕ್ಕೆ ನಿರೂಪಕಿಯಾಗಿ ಫಿಕ್ಸ್ ಮಾಡಿಬಿಟ್ರು. ನನಗೆ ಅಲ್ಲಿ ಟೆನ್ಷನ್ ಶುರುವಾಯಿತು, ಅಯ್ಯೋ ಏನಪ್ಪ ಇದು, ನಾನು ಹೋಗಿದ್ದು ಆಡಿಷನ್ಗೆ, ಡಬ್ಬ ಥರ ಆಡಿಷನ್ ಮಾಡಿದೆ, ಬಟ್ ಸ್ಟಿಲ್ ದೇ ಸೆಲೆಕ್ಟೆಡ್. ಯಾಕೆ ಫ್ರೆಂಡ್ ಮಗಳು ಅಂತ ನಾನು, ಹಂಗೆ ಆಗಬಾರ್ದಲ್ವಾ, ನಂಗೆ ಟ್ಯಾಲೆಂಟ್ ಇದ್ದರೆ ದೇ ಶುಡ್ ಸೆಲೆಕ್ಟ್ ಮೀ ಅಲ್ವಾ, ಯಾಕೆ ಹಿಂಗೆ ಮಾಡ್ತಾರೆ ಅಂತ. ಆಮೇಲೆ ನೋಡಿದೆ ಅವರು, ಇಲ್ಲಮ್ಮ ನಿನಗೆ ಟ್ಯಾಲೆಂಟ್ ಇದೆ, ಬಟ್ ನಿನಗೆ ನೀನು ಗುರುತಿಸ್ಕೋ ಫಸ್ಟು, ನೀ ಮಾಡ್ತೀಯ, ಮಾಡಬಲ್ಲೆ, ಆ ಕಾನ್ಫಿಡೆನ್ಸ್ ಇದೆ, ಮಾಡು. ಸರಿ ಅಂಕಲ್, ಆಯಿತು ಓಕೆ ಅಂತ ಹೇಳಿ ಅಲ್ಲಿಂದ ಜರ್ನಿ ಶುರುವಾಯಿತು. ಒಂದು ಮಾಡ್ತಾ ಮಾಡ್ತಾ ಅಫ್ಕೋರ್ಸ್ ಸಾಕಷ್ಟು ಸೈಕಲ್ಗಳು ಹೊಡೆದಿದ್ದೀನಿ ಇಲ್ಲ ಅಂತಲ್ಲ, ಬಟ್ ಆಮೇಲೆ ಅದೊಂದು ಪ್ರೊಫೆಷನ್ನಾಗಿ ಒಂದು ಸೀರಿಯಸ್ ಆಗಿ ಆ ಜರ್ನಿ ಶುರುವಾಯಿತು. ಏ ಏನಿದು ಇಷ್ಟೊಂದು, ಅಂದರೆ ಕ್ಯಾಮ್ರಾನ ನಾನು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದೆ ಲಿಟ್ರಲಿ. ಒಂದು ನಿರೂಪಣೆಯಿಂದ ಹೆಂಗೆ ಶುರು ಮಾಡಿದ್ನೋ ಅಲ್ಲಿಂದ ಶುರುವಾಗಿದ್ದು. ನಂತರ ಅಫ್ಕೋರ್ಸ್ ರಂಗಭೂಮಿ ಒಡನಾಟ ಇತ್ತು ಆವಾಗಲೇ. ಅಂದರೆ ನಾನು ಕಾಲೇಜ್ಗೆ ಹೋಗ್ತಿದ್ದೆ, ನೆಕ್ಸ್ಟು ಬರ್ತಿದ್ದ ಹಾಗೆ ನಾನು ನಮ್ಮ ರೆಕಾರ್ಡೆಲ್ಲ ಏನೇನಿದೆಯೋ ಹೋಮ್ವರ್ಕ್ ಮುಗಿಸಿ ನಾನು ತಕ್ಷಣ ಬಾಲೆ ಕೂಡ ಮಾಡ್ತಾ ಇದ್ದೆ ಆವಾಗ, ಜಾಯಿನ್ ಆಗಿದ್ದೆ. ಸೊ ಅದಾದ ನಂತರ ಶೂಟಿಂಗ್ ಇದ್ದರೆ ಶೂಟಿಂಗು ಈ ಥರ ಮಾಡ್ತಾ ಇದ್ದಿದ್ದು. ಸೊ ಕಮಿಂಗ್ ಬ್ಯಾಕ್ ಟು ರಂಗಭೂಮಿ, ಆವಾಗ ನಟರಂಗ, ನಟರಂಗದಲ್ಲಿ ಅಗ್ನಿವರ್ಣ ಅಂತ ಒಂದು ನಾಟಕ. ಸೊ ಅದು ನನ್ನ ಮೊದಲನೇ ನಾಟಕ. ನನ್ನ ಫ್ರೆಂಡು, ನನ್ನ ಕ್ಲಾಸ್ಮೇಟ್, ನಾನು ಓದಿದ ಮಹಿಳಾ ಮಂಡಳಿ ಸ್ಕೂಲಲ್ಲಿ, ಪ್ರಶಾಂತ್ ಅಂತ ಅವನು ಫ್ಲೂಟ್ ನುಡಿಸ್ತಾ ಇದ್ದ, ನನ್ನ ಕ್ಲಾಸ್ಮೇಟ್ ಅವನು. ಬಟ್ ಅವನು ಇವಾಗ ಅಫ್ಕೋರ್ಸ್ ಐ ಡೋಂಟ್ ಥಿಂಕ್ ಈಸ್ ಬಿಟ್ಬಿಟ್ಟಿದ ಅನ್ಸೋದು ಗೊತ್ತಿಲ್ಲ. ಅವನು ನನಗೆ ರಂಗಭೂಮಿಗೆ ಪರಿಚಯ ಮಾಡಿತ್ತು. ಆಗ ನಟರಂಗದಲ್ಲಿ, ಅಂದರೆ ಹಳೆ ನಟರಂಗ ಅಲ್ಲ, ದ ನ್ಯೂ ವರ್ಷನ್ ಆಫ್ ನಟರಂಗ, ಅಂದರೆ ಸೃಜನ್ ಲೋಕೇಶ್, ದಿಲೀಪ್ ರಾಜು, ಪೂಜಾ ಲೋಕೇಶ್, ಸೃಜನ್ ಅವರಕ್ಕ ಆ್ಯಂಡ್ ಕೃಷ್ಣಮೂರ್ತಿ ಕೌತಾರು ಡೈರೆಕ್ಟರು.
ಸೊ ನಿಮಗೆ ಗೊತ್ತೇ ಇದೆ ಕವ್ತಾರ್ ಸರ್ ಈಸ್ ಲೈಕ್ ಟೂ ಸ್ಟ್ರಿಕ್ಟ್. ನನಗೆ ಮೊದಲೇ ರಂಗಭೂಮಿ ಏನೂ ಗೊತ್ತಿಲ್ಲ, ನಾಟಕ ಅಂದರೆ ಏನೂ ಗೊತ್ತಿಲ್ಲ. ಸರಿ ನನ್ನ ಫ್ರೆಂಡು ಬಾ ನಿನ್ನ ಡ್ಯಾನ್ಸ್ ಮಾಡ್ತೀಯಾ ಹಾಡು ಹೇಳ್ತೀಯಾ ನಟನೇನು ಅಭ್ಯಾಸ ಮಾಡು. ಏನಪ್ಪ ಇದು ಸರಿ ಆಯಿತು ಅಂತ ಹೋದೆ. ಬ್ಲಾಕಿಂಗ್ ಆಯಿತು, ಒಂದು ಸೀನ್ಸ್ ಆಯಿತು, ನನಗೆ ಏನೂ ಇಷ್ಟ ಆಗಲಿಲ್ಲ. ಮನೆಗೆ ಓಡ್ ಬಂದುಬಿಟ್ಟೆ ಹತ್ಕೊಂಡು. ಡೈರೆಕ್ಟ್ರು ಬೈತಾರೆ ನನ್ನ ಸುಮ್ಮನೆ ಭಯ ಅಂತ ಹೇಳ್ಕೊಂಡು ಬಂದುಬಿಟ್ಟೆ. ಆಮೇಲೆ ದಿಲೀಪ ಸೃಜನ್ ಎಲ್ಲ ಮನೆಗೆ ಬಂದರು. ಸಿ ಡೈರೆಕ್ಟ್ರ್ ಹೇಳೋದು ನಿನಗೆ ನಿನ್ನಲ್ಲಿ ಇರೋವಂಥ ಒಂದು ಕ್ವಾಲಿಟೀಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಅದನ್ನು ಯಾಕೆ ನೀನು ತಪ್ಪು ತಿಳ್ಕೋತೀಯ? ಇಲ್ಲಾಂದರೆ ನಿನಗೆ ಯಾವತ್ತೋ ನಿನ್ನ ರಿಜೆಕ್ಟ್ ಮಾಡಿಬಿಡೋರು. ಬಾ ಮಾಡು, ಒಪ್ಕೊಂಡಿರೋದನ್ನು ಬಿಡಬೇಡ ಮಧ್ಯದಲ್ಲಿ ಅಂತ ಹೇಳಿ ಕರ್ಕೊಂಡು ಹೋದರು. ಆವಾಗ ನನಗೆ ನಟನೆಯ ಹುಚ್ಚು ಶುರುವಾಗಿತ್ತು. ಲಿಟ್ರಲಿ ನಟರಂಗ, ಲಿಟ್ರಲಿ ನಟನೆಯ ಹುಚ್ಚು ಅಂತಲೇ ಇಟ್ಕೊಳ್ಳಿ. ಇವತ್ತಿಗೂ ಅದಂತರ ಮಲಗಿದ್ರು ಎದ್ದಿದ್ರು ಯಾಕೆ ಅಂದರೆ ಎದ್ರೂ ನನಗೆ ಕಷ್ಟಕಾಲದಲ್ಲಿ ನನಗೆ ಸಹಕಾರ ಆಗಿದ್ದೆ ನನ್ನ ನಟನೆ. ಯಾಕೆಂದರೆ ನಾನು 16 ವರ್ಷ ನಾನು ನಿಮ್ಗೆ ಹೇಳಿದೆ ಅವಾಗಿಂದ ನಾನು ದುಡಿಯೋಕ್ಕೆ ಶುರು ಮಾಡಿದ್ದು. ಅದೇ ಅಪ್ಪಂಗೆ ಕೆಲಸ ಇರಲಿಲ್ಲ, ನಾನು ಮಾಡಬೇಕಾಯಿತು. ಸೊ ಅವಾಗ ನಂಗೆ ನಿಜವಾಗ್ಲೂ ನನಗೆ ಬಯಸದೇ ಬಂದ ಭಾಗ್ಯ ಅಂತ ಹೇಳ್ತಿರೋ ಅಥವಾ ದೇವರು ನನಗೆ ಇಲ್ಲೇ ನಿನ್ನ ಒಂದು ಭವಿಷ್ಯ ಅಂತ ರೂಪಿಸಿದ್ನೋ ಗೊತ್ತಿಲ್ಲ. ಸೊ ಇದು ಅದಾಗದೇ ಆಫರ್ ಬಂತು. ಸೊ ಹಾಗಾಗಿ ನಾನು ಅವಾಗ ನಿರೂಪಕಿಯಾಗಿ ನಾನು ಹೇಗೆ ಶುರು ಮಾಡಿದ್ನು, ದೆನ್ ಸೀರಿಯಲ್ಸ್ ಮಾಡ್ತಾ ಹೋದೆ. ಸೊ ನಿಜವಾಗ್ಲೂ ನನಗೆ ನಟನೆ ನನಗೆ ಅನ್ನ ಕೊಟ್ಟಿದ್ದು, ನನ್ನ ಫೀಲ್ಡೇ ನನಗೆ ಇವತ್ತು ನಾನು ನನ್ನ ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು. ಸೊ ಇವತ್ತಿಗೂ ನನ್ನ ನಟನೆಗೆ ಮೊದಲನೇ ಆದ್ಯತೆ ಕೊಡ್ತೀನಿ ನಾನು. ಮತ್ತು ನಿಮ್ಮ ಕಷ್ಟದ ದಿನಗಳಲ್ಲಿ ನಿಮ್ಮ ಆಸರೆ ನಿಂತಿದ್ದು ಕೂಡ ಖಂಡಿತ. ಅದಕ್ಕೆ ನನಗೆ ಯಾರೇ ನನ್ನ ಫೀಲ್ಡ್ ಬಗ್ಗೆ ಮಾತಾಡಿದ್ರೆ ರೇಗ್ಬಿಡುತ್ತೀನಿ, ನನಗೆ ಬೈದ್ಬಿಡ್ತೀನಿ, ಗೊತ್ತಿಲ್ಲೇ ಮಾತಾಡ್ಬಿಡಿ ನೀವು ಅಂದರೆ ಏನಂದರೆ ಎಲ್ಲರಿಗೂ ಅವ್ರವ್ರ ಪ್ರೊಫೆಷನ್ ಅನ್ನೋದು ಬಹಳ ಇಂಟ್ರೆಸ್ಟ್ ಇರುತ್ತೆ, ಒಪ್ಕೊಳ್ಳೋಣ. ಸೊ ನನಗೆ ಹೆಚ್ಚು ನನ್ನ ಒಂದು ನಾವು ಹೇಗಿರ್ತೀವಿ ನಾವು ಆ ಥರ ನಡೆಸ್ಕೊಳ್ಳೋದು ಅನ್ನೋದು ನಾನೊಂದು ನಂಬಿದವಳು. ಸೊ ಇವತ್ತುವರೆಗೂ ಎಲ್ಲರೂ ಅಷ್ಟೇ ಚೆನ್ನಾಗಿ ಪ್ರೀತಿ ತೋರಿಸಿದ್ದಾರೆ, ಸಾಕಷ್ಟು ಡಿರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಒಳ್ಳೆ ಪ್ರಾಜೆಕ್ಟ್ಸ್ ಮಾಡ್ಕೊಂಡು ಬಂದಿರೋವಂಥದ್ದು. ಸೊ ಹಾಗೆ ಶುರು ಮಾಡಿದ್ದು ಅಫ್ಕೋರ್ಸ್ ಬಿದಿಗೆ ಚಂದ್ರಮ್ಮ, ನನ್ನ ಮೊದಲನೇ ಸೀರಿಯಲ್. ಹೌದು, ನಾನು ಅದೇ ಹೇಳಿದ್ನಲ್ಲ, ಐ ವಾಸ್ ಓನ್ಲಿ 16 ಇಯರ್ಸ್ ನಾನು ಬಿದಿಗೆ ಚಂದ್ರಮ್ಮ. ಸೊ ಅವಾಗಿಂದ ಶುರು ಮಾಡಿದ್ದು. ಅಫ್ಕೋರ್ಸ್ ಸುಂದರ್ಶ್ರೀ ಅಮ್ಮ ನನ್ನ ಪರಿಚಯ ಮಾಡಿಕೊಟ್ಟಿದ್ದು. ಅದಕ್ಕೂ ಮುಂಚೆ ಈ ವ್ಯಕ್ತಿ ನಾನು ನೆನಪಿಸ್ಕೊಳ್ಳೇಬೇಕು, ಯಾಕೆಂದರೆ ಟಿ ಎನ್ ಎಸ್ ಜೊತೆ ರಘು ಸಮರ್ಥ್ ಅಂತ ಇದ್ದರು ನಿರ್ದೇಶಕರು, ಅವಾಗ ಸಹ ನಿರ್ದೇಶಕರಾಗಿದ್ದರು. ಸೊ ಅವರು ಟಿ ಎನ್ ಎಸ್ ಒಂದು ಹೊಸ ಸೀರಿಯಲ್ ನಡೀತಿತ್ತು, ಐ ಥಿಂಕ್ ಮನ್ವಂತರ ಬಹುಶಃ. ಅಲ್ಲಿ ಅವಾಗ ನಾನು ಆಡಿಷನ್ಗೆ ಬಾ ಅಂತ ಕರೆದ್ರು. ಸರಿ ಹೋಗಿದೆ, ನಾನು ನಮ್ಮಣ್ಣ ಹೋಗಿದ್ವಿ. ಅವಾಗ ಎಂಥ ಕಡು ಬಡತನ ಅಂತಂದರೆ ನಮಗೆ ಹೋಗೋದಕ್ಕೆ ವೆಹಿಕಲ್ ಇರಲಿಲ್ಲ. ಸೊ ಬಸ್ಗೆ ಹೋಗಬೇಕು ಅಂದರೆ ಕೈಯಲ್ಲಿ ಕಾಸಿಲ್ಲ. ಸೊ ನಮ್ಮನೆಯಿಂದ ಟಿ ಎನ್ ಎಸ್ ಮನೆವರೆಗೂ ನಾವು ನಡ್ಕೊಂಡು ಹೋದ್ವಿ ನಾನು ನಮ್ಮಣ್ಣ. ಅಫ್ಕೋರ್ಸ್ ಕಷ್ಟಗಳು ಅಂದಮೇಲೆ ನಮಗೆ ನಮ್ಮ ಗುರಿ ಮುಟ್ಟಬೇಕು ಅಂದರೆ ನಾವು ಅದನ್ನೆಲ್ಲ ಹೇಳ್ಕೊಳ್ಳೋದು ಅಂತಲ್ಲ, ಜಸ್ಟ್ ಆ ವಿಷಯ ಬಂದಿದ್ದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆ ಥರ ಸಾಕಷ್ಟು ಆಡಿಷನ್ಸ್ ಎಲ್ಲ ನಾವು ಎಲ್ಲ ನಡ್ಕೊಂಡೇ ಹೋಗಿ, ಯಾಕಂದರೆ ಮನೆ ಇದ್ದಿದ್ದು ತ್ಯಾಗರಾಜ್ ನಗರು, ಸೊ ಒಂದು ಜೆ ಪಿ ನಗರು ಟಿ ಎನ್ ಎಸ್ ಮನೆ, ಮತ್ತು ಇನ್ನೊಂದು ಕಡೆ ಹೋದಾಗ ಅದು ವಿಜಯನಗರು, ಇನ್ಯಾವುದು ಭಾಗೀರಥಿ ಸೀರಿಯಲ್ಲು. ಸೊ ಹೀಗೆ 2-3 ಕಡೆ ಡಿರೆಕ್ಟರ್ನ ಪರಿಚಯ ಮಾಡ್ಕೋಬೇಕು, ಸೊ ಬನ್ನಿ ಅಂತ ಕರೆದಿರ್ತಾರೆ. ಸೊ ಆಗೆಲ್ಲ ಕೈಯಲ್ಲಿ ಏನು ಮಾಡೋದು, ಬಸ್ಗೂ ಚಾರ್ಜ್ ಇರಲಿಲ್ಲ ಕೊಡೋದಕ್ಕೆ. ಸೊ ನನಗೆ ಏನು ಅಂದರೆ ಮುಂಚಿಂದನೂ ಹೆಂಗೆ ಅಂದರೆ ನಾನು ಬೆಳೆದವಳು, ನಾನು ಅಪ್ಪ ಅಮ್ಮಂಗೆ ಯಾವುದಕ್ಕೂ ನಾನು ಒಂಥರ ಬಲವಂತ ಮಾಡಿ ಫೋರ್ಸ್ ಮಾಡಿ ನನಗೆ ನೀವು ಕೊಡಲೇಬೇಕು ದುಡ್ಡು ಆ ಥರದ್ದು ಬೆಳೆದೇ ಇಲ್ಲ ನಾನು. ಸೊ ನನ್ನ ಕೈಲಾದರೆ ನಿಮ್ಮ ಕೈಲಾದರೆ ಇದು ಮಾಡಿ, ಇಲ್ಲ ನಾನೇ ದುಡ್ದು ನಾನೇ ತೊಗೋತೀನಿ, ಆ ಒಂದು ಸ್ವಭಾವ ಅಂದರೆ ತುಂಬ ಇಂಡಿಪೆಂಡೆಂಟಾಗಿ ಬೆಳೆದಂಥವಳು. ಸೊ ಅಪ್ಪ ಅಮ್ಮಂಗೆ ಯಾಕೆ ಕಷ್ಟ ಕೊಡಬೇಕು, ನಾನು ನಡ್ಕೊಂಡು ಹೋಗ್ತೀನಿ, ನನಗೆ ತಾನೇ ಇವಾಗ ನನ್ನನ್ನು ತಾನೇ ಕರೆದಿರೋ ಡೈರೆಕ್ಟರ್, ನಾನು ನಡ್ಕೊಂಡು ಹೋಗ್ತೀನಿ. ಬಟ್ ನಮ್ಮ ಅಣ್ಣ ನನ್ನ ಹೆಲ್ಪ್ ಮಾಡೋನು, ನನಗೊಬ್ಬನೇ ಅಣ್ಣ ಇರೋದು, ಅವನೇನು ಇಂಡಸ್ಟ್ರಿಲಿಲ್ಲ, ಅವನು ಹೆಲ್ಪ್ ಮಾಡೋನು. ಸೊ ಅಲ್ಲಿ ಹೋದಾಗ ರಘು ಸಮರ್ಥ ಅವರು ಟಿ ಎನ್ ಎಸ್ ಸೀರಿಯಲ್ಗೆ ಹೋದಾಗ ಒಂದಿಷ್ಟು ದೊಡ್ಡ ಪೇಜ್ ಡೈಲಾಗ್ ಕೊಟ್ಟರು, ಆಮೇಲೆ ಒಂದು 10-15 ನಿಮಿಷ ಟೈಮ್ ಕೊಟ್ಟರು ನೋಡ್ಕೊಳ್ಳೋಕ್ಕೆ. ನೋಡಿದೆ, ಅದಾದಮೇಲೆ ಸರಿ ಟಿ ಎನ್ ಎಸ್ ಮುಂದೆನೂ ಎಲ್ಲ ಹೇಳಿದೆ. ಅವಾಗ ಅವರು ಅಲ್ಲಮ್ಮ, ಅವಾಗ ಮಜಾ ಅಂತಂದರೆ ನಾನು ಅವರು ದೂರದ ಸಂಬಂಧಿ ಅಂತ ಇಬ್ರಿಗೂ ಗೊತ್ತಿಲ್ಲ. ದ ಬೆಸ್ಟ್ ಫನಿಯೆಸ್ಟ್ ಪಾರ್ಟ್ ಇಸ್ ದ್ಯಾಟ್, ಆಯಿತಾ, ಇವತ್ತಿಗೂ ಅವ್ನಿಗೆ ತುಂಬ ದೂರದ ಸಂಬಂಧಿ, ನಾಟ್ ವೆರಿ ಕ್ಲೋಸ್ ರಿಲೇಟಿವ್. ಅದು ಆಮೇಲೆ ಈಗ ರೀಸೆಂಟಾಗಿ ಒಂದು 2 ವರ್ಷದ ಕೆಳಗಡೆ ಅವರೇ ಹೇಳಿದ್ದು. ಸೊ ಆವಾಗ ಗೊತ್ತೇ ಇಲ್ಲ ನಮಗೆ. ಸೊ ಏನು ಅಂದರೆ ನೀನು ಇಷ್ಟು ಚೆನ್ನಾಗಿ ಅಭಿನಯ ಮಾಡ್ತೀಯಾ,
ನಿನಗೆ ಯಾವುದೋ ಎಲ್ಲ ಮೈನ್ ರೋಲ್ಸ್ ಎಲ್ಲ ಆಗೋಗಿದೆಯಲ್ಲ ಪುಟ, ನೀನು ನಾನು ನೆಕ್ಸ್ಟ್ ಇಯರ್ ಹೇಳ್ತೀನಿ ಬಾ ಅಂತ. ನನಗೆ ಅವಾಗ ಒಂಥರ ಬೇಜಾರೋಗೋಯ್ತು, ಏನಪ್ಪ ಇಷ್ಟೆಲ್ಲ ಚೆನ್ನಾಗಿ ಮಾಡ್ತೀನಿ ಅಂತಾರೆ ಎಲ್ಲ, ಯಾಕೆ ಹಿಂಗೆ ಹೇಳ್ಬಿಟ್ರು, ಏನೋ ಒಂದು ಕ್ರಿಯೇಟ್ ಮಾಡ್ಬೋದಿತ್ತ ಏನೋ. ಸರಿ, ನಿರ್ದೇಶಕರವರು ಅವ್ರಿಗೆ ಗೊತ್ತಿರುತ್ತೆ ಅಂತ ವಾಪಸ್ ಬಂದೇ ಎಲ್ಲ ಆಯಿತು. ದೆನ್ ಸಡನ್ ಆಗಿ ನನಗೆ ಸುಂದರ್ಶ್ರೀ ಅಮ್ಮ ಕಾಲ್ ಮಾಡಿದ್ರು, ಈ ಟಿ ವಿಗೆ ಒಂದು ಸಂಧ್ಯಾ ಪೈ ಅವ್ರು ಮಾಡ್ತಿರುವಂಥದ್ದು ಬಿದಿಗೆ ಚಂದ್ರಮ್ಮ ಶುರುವಾಗ್ತಾ ಇದೆ, ಸೊ ನೀವು ಮಾತಾಡ್ಬೋದಾ? ನನಗೆ ಸುಂದರ್ಶ್ರೀ ಅಮ್ಮ ಯಾರೂ ಗೊತ್ತಿಲ್ಲ, ಬಿಕಾಸ್ ನಂಗೆ ರಂಗಭೂಮಿ ಬಗ್ಗೆ, ನಾನು ಚಿಕ್ಕ ವಯಸ್ಸಿಂದ ನಾನು ನಟನೆ ಮಾಡಿದವಳಲ್ಲ, ನನಗೆ ಸುಂದರ್ಶ್ರೀ ಸರಿ ನಿಮ್ಗೆ ಹೇಗೆ ನಂಬರ್, ನಾನು ಆವಾಗಲಿಂದನೇ ಒಂಥರ ವೆರಿ ಪ್ರೊಫೆಷ್ನಲ್ ಆಗಿ ಶುರು. ನಿಮ್ಗೆ ಯಾರು ನಮ್ಮ ನಂಬರ್ ಕೊಟ್ಟಿದ್ದು, ಯಾರು ನಿಮಗೆ ಹೇಳಿದ್ದು? ಅವರು ನೀನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ ಬಾ ಆಫೀಸ್ಗೆ ಅಂತಂದರು. ನೋಡಿದ್ರೆ ಅವಾಗ ಅಲ್ಲಿ ಗೊತ್ತಾಗಿದ್ದು ರಘು ಸಮರ್ಥ ಅವರು ಈ ಹುಡುಗಿಗೆ ಆಡಿಷನ್ ಏನು ಮಾಡಬೇಡಿ, ಡೈರೆಕ್ಟ್ ಕಾಸ್ಟ್ ಮಾಡಿ ಅಂತ. ನನ್ನ ಅದೃಷ್ಟಕ್ಕೆ ನಿಜವಾಗ್ಲೂ ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಎಷ್ಟೋ ಕಡೆ ಸುತ್ತಾಡಿದ್ವಿ ಎಲ್ಲ ಆಯಿತು, ಆ ಒಂದು ಬಿದಿಗೆ ಚಂದ್ರಮ್ಮ ವಿತೌಟ್ ಎನಿ ಆಡಿಷನ್ ನನಗೆ ನಂದಿನಿಯನ್ನು ಪಾತ್ರದಲ್ಲಿ ಫಿಕ್ಸ್ ಮಾಡಿಬಿಟ್ರು. ಅಂದರೆ ಒಂದು ತುಂಬಿದ ಕುಟುಂಬ, ನಾಲ್ಕು ಜನ ಮಕ್ಕಳು, ಸೊ ಎರಡನೇ ಹುಡುಗಿ, ಎರಡನೇ ನಾಯಕಿ ಅಂತ ಹೇಳ್ಬೋದು. ಸೊ ಅದರಲ್ಲಿ ಒಂದು ಮುಖ್ಯ ಪಾತ್ರ ನಂದಿನಿಯನ್ನು ಒಂದು ಪಾತ್ರಕ್ಕೆ ಫಿಕ್ಸ್ ಮಾಡಿದ್ರು. ನನಗೆ ಇವ್ರು ಸಡನ್ನಾಗಿ ಏನೋ ಹಿಂಗೆ ಹೇಳಿದ್ರು, ಹೆಂಗಪ್ಪ ನೋಡಿದ್ರೆ 15 ದಿನ ಕನಕಪುರ ಶೂಟಿಂಗು, ಅಲ್ಲಿ ಯಾವುದೋ ಒಂದು ಹಳ್ಳಿ ಇಲ್ಲಿ ಎಲ್ಲೋ ಒಂದು ಕಡೆ. ಇದುವರೆಗೂ ನಾನು ಅಪ್ಪ ಅಮ್ಮನ ಬಿಟ್ಟು ಮನೆ ಬಿಟ್ಟು ಶೂಟಿಂಗ್ ಅಂತ 15 ದಿನ ಒಟ್ಟಿಗೆ ಹೋದವಳೆ ಅಲ್ಲ, ಹೆಂಗೆ ಒಪ್ಸೋದು ಮನೆಯಲ್ಲಿ? ಅದು ಒಂದು ಯಕ್ಷ ಪ್ರಶ್ನೆ ಶುರುವಾಯಿತು, ಹೆಂಗಪ್ಪ ಇವಾಗ ಮನೇಲಿ ಒಪ್ಸೋದು ಅಂತ. ಆಮೇಲೆ ಮನೆಗೆ ಹೋದೆ, ಅಣ್ಣ ಬಂದಿದ್ದ ಜೊತೆಗೆ, ಅವನು ಎಲ್ಲ ಹೇಳ್ದ ಈ ಥರ ತುಂಬ ಹೇಳ್ತಿದ್ದಾರೆ ಸುಂದರ್ಶ್ರೀ ಅಮ್ಮ ಎಲ್ಲ, ಒಂಥರ ಅವರೇ ತುಂಬ ಚೆನ್ನಾಗಿ ಎಲ್ಲ ನೋಡ್ಕೋತಾರೆ, ನೀವೇನು ಯೋಚನೆ ಮಾಡೋಷ್ಟಿಲ್ಲ ಅಂದರು. ನಮ್ಮ ಅಪ್ಪ ಅಮ್ಮಂಗೆ ಎಲ್ಲೋ ಒಂದು ಕಡೆ ಹೆಂಗೆ ಹೊಸ ಕ್ಷೇತ್ರ, ಬೇರೆ ಯಾರು ಪರಿಚಯ ಇಲ್ಲ, ಬ್ಯಾಕ್ಗ್ರೌಂಡ್ ಏನೂ ಇಲ್ಲ, ನಮಗೆ ಹೆಂಗೆ ಏನು ಯಾರು ಹೆಂಗೆ ಹೋಗಿ ಹೆಂಗೆ ಕಳ್ಸೋದು ಹುಡುಗಿನ ಅಂತ. ಅಮ್ಮಂಗೆ ಸುಂದರ್ಶ್ರೀ ಅಮ್ಮಂಗೆ ಫೋನ್ ಮಾಡಿಬಿಟ್ಟು, ಅವರಿಲ್ಲ ನಿಮ್ಮ ಮಗಳನ್ನ ನಾನು ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ, ಸೇಫಾಗಿರ್ತಾಳೆ, ಬೇಕಿದ್ರೆ ನೀವು ಜೊತೆ ಬನ್ನಿ. ಸರಿ, ಫಸ್ಟ್ ಡೇ ಅಂದ್ಬಿಟ್ಟು ಅಮ್ಮ ಬಂದರು, ಅಮ್ಮ ಒಂದಿನ ಜೊತೆ ಇದ್ದರು, ಆಮೇಲೆ ಇಲ್ಲಮ್ಮ ತೊಂದರೆ ಇಲ್ಲ ನಾನು ಹೊರಡ್ತೀನಿ ಅಂತ ಹೊರಟ್ಬಿಟ್ರು. ಸೊ ಅಲ್ಲಿಂದ ಜರ್ನಿ ಶುರುವಾಯಿತು. ನೆಕ್ಸ್ಟ್ ಮಾಡಿದೆ ಇಮ್ಮಿಡಿಯೇಟಾಗಿ ಆ ಸೀರಿಯಲ್ ನೋಡಿಬಿಟ್ಟು ಗೋಧುಳಿ ಗುರುದತ್ ಸರು, ಚಿ ಗುರುದತ್ ಸರು ಪ್ರೊಡ್ಯೂಸರ್ ಆಗಿದ್ದರು, ಮತ್ತು ಹಾಂ ಉದಯ ಟಿ ವಿ ಮತ್ತು ಕುಮಾರ್ ಸರ್ ಇಬ್ಬರು ಜಾಯಿಂಟ್ ಕೋ ಪ್ರೊಡ್ಯೂಸರ್ಸು, ಗೋಧುಳಿ ಕ್ಯಾರೆಕ್ಟರ್ಗೆ ಇಷ್ಟಪಟ್ಟರು ಕರೆದ್ರು. ಅದರಲ್ಲಿ ಸುನಿಲ್ ಕುಮಾರ್ ಸಿಂಗು ಡೈರೆಕ್ಟರು, ತದ್ವಿರುದ್ಧ ಕ್ಯಾರೆಕ್ಟರು. ಇದರಲ್ಲಿ ನಂದಿನಿ ಅಂತ ವೆರಿ ಸಾಫ್ಟ್, ಹಳ್ಳಿಲಿ ಇದ್ದರೂ ಸಹಿತ ಅವಳು ಕಾಲೇಜ್ಗೆ ಹೋಗ್ತಿರ್ತಾಳೆ, ಒಂದು ಸಾಫ್ಟ್ ಕ್ಯಾರೆಕ್ಟರು. ಗೋಧುಳಿ ತದ್ವಿರುದ್ಧ, ಲಂಗಾದಾವಣಿ ಇದ್ರೂ ಸಿಕ್ಕಾಪಟ್ಟೆ ಏನ್ಲ ಅಂತ ಏನೋ ಅಂದರೆ ಏನೋ ಅಂತ ಮಚ್ಚೆತ್ತಿದ್ಳು. ಅಂದರೆ ಟೋಟಲಿ ಸ್ಪಾಯಿಲ್ಡ್ ಬ್ರಾಟ್, ಪ್ರೀತಿಯ ಈ ಗೌಡ್ರ ಮನೆ ಹುಡುಗಿ, ಏನೋ ಅವಳು ಬೇಕು ಅಂದರೆ ಅದು ನಂಗೆ ಬೇಕು ಅಷ್ಟೇ. ಹಾಂ ಎಕ್ಸಾಕ್ಟ್ಲಿ. ಅದು ಹೆಂಗೆ ಅಂದರೆ ಇಂಟ್ರೊಡಕ್ಷನ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಗೋಧುಳಿದು ಚಿನ್ನಿದಾಂಡ್ ಆಡ್ತಿರ್ತೀನಿ ನಾನು ಎಲ್ಲ ಅಲ್ಲಿರೋ ಹುಡುಗರ ಜೊತೆ, ಅದು ಹಿಂಗೆ ಅದ್ಬಿಟ್ಟು ಹಿಂಗೆ ಹೊಡಿತೀನಿ, ಅದು ಅಲ್ಲಿ ಝೂಮ್ ಆಗುತ್ತೆ ಕ್ಯಾಮ್ರಾ ಫೇಸ್ಗೆ, ಎಷ್ಟು ಚೆನ್ನಾಗಿ ಮಾಡಿದ್ರು ಇಂಟ್ರೊಡಕ್ಷನ್ನು. ಅಲ್ಲಿಂದ ಮಾತಿದ್ರೆ ಮಚ್ಚೆತ್ಕೊಂಡು ಓಡಾಡ್ತಿರ್ತಾಳೆ ಇವಳು, ಜಾಜಿ ಅಂತ ಈ ಕ್ಯಾರೆಕ್ಟರ್ ಹೆಸರು ಗೋಧುಳಿ. ಸೊ ಎರಡೂ ತತ್ವಿರುದ್ಧವಾದಂಥ ಕ್ಯಾರೆಕ್ಟ್ರು. ಸೊ ಅಲ್ಲಿಗೇನೋ ಓಕೆ ಸೆಲೆಕ್ಟ್ ಆಗೋದೆ. ಆಮೇಲೆ ನೋಡಿದ್ರೆ ಮಜಾ ಅಂದರೆ 15 ದಿನ ಕನಕಪುರ, ಇನ್ನು 15 ದಿನ ದೊಡ್ಡಬಳ್ಳಾಪುರ. ಸೊ ಮನೆಗೆ ಬರೋದು, ಬಟ್ಟೆ ಶಿಫ್ಟ್ ಮಾಡ್ಕೊಳ್ಳೋದು, ಓಡೋಗೋದು, ತಿರುಗಿ ಈ ಕಡೆ ಬರೋದು, ಬಟ್ಟೆ ಶಿಫ್ಟ್ ಮಾಡ್ಕೊಳ್ಳೋದು, ಓಡೋಗೋದು, ಇಷ್ಟೇ. ಎರಡು ಸೀರಿಯಲ್ಲು ಟೋಟಲಿ 30 ಡೇಸ್ ಬ್ಲಾಕ್. ದೆನ್ ಕಾಲೇಜಲ್ಲಿ ಮ್ಯಾಮ್ ಹಿಂಗಿದೆ ಅಂದರೆ ಪ್ರಿನ್ಸಿಪಲ್ ಮಾತ್ರ ನಿಜವಾಗ್ಲೂ ಐ ಆಮ್ ಗಿಫ್ಟೆಡ್ ಅನ್ನಬೇಕು. ಸ್ಕೂಲಲ್ಲಿ ಕರಿಕ್ಯುಲರ್ ಪ್ರತಿ ವರ್ಷ ಇದು ಮಾಡೋರು, ಬಟ್ ಅದಲ್ಲದೆ ಕಾಲೇಜಲ್ಲೂ ಸಹಿತ ಎಲ್ಲರೂ ನಂಗೆ ತುಂಬ ಒಳ್ಳೆ ಟೀಚರ್ಸ್ ಇರ್ಬೋದು, ಪ್ರಿನ್ಸಿಪಲ್ ಇರ್ಬೋದು, ಅವ್ರು ನನ್ನ ಕಲೆ ನೋಡಿ ನನಗೆ ಪ್ರೋತ್ಸಾಹ ಕೊಡೋರು. ಸೊ ಐ ಆಮ್ ರಿಯಲಿ ಗಿಫ್ಟೆಡ್ ಆ್ಯಕ್ಚುಲಿ ಹಂಗೆ ನೋಡೋಕ್ಕೆ ಹೋದರೆ. ಇಲ್ಲ ಇಲ್ಲ ಹೋಗು, ಆ್ಯಂಡ್ ನನ್ನ ಲೈಫಲ್ಲಿ ಬರೀ ಫೈನಲ್ ಎಕ್ಸಾಮೇ ನಾನು ಬರೆದಿರೋದು, ಮಿಡ್ ಟರ್ಮ್ ಇಲ್ಲ, ಟೆಸ್ಟ್ಗಳು ಬರೆದಿಲ್ಲ, ಲಾಸ್ಟ್ 1 ವೀಕ್ ಇದೆ ಎಕ್ಸಾಮು, ಓದಕ್ಕೆ ಕೂತ್ಕೊ, ಬಟ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಿದ್ದೆ. ಅದಕ್ಕೆ ನಮ್ಮಮ್ಮ ತಮಾಷೆ ಮಾಡೋರು, ಅಮ್ಮಿ ಈಸ್ ಮೈ ಪೆಟ್ ನೇಮ್, ಅಮ್ಮಿ ಮನೇಲಿ ಹಾಗೆ ಕರೆಯೋದು, ಅಮ್ಮಿ ನೀನು ವರ್ಷವಿಡೀ ಮುಂಚೆ ಓದ್ಕೊಂಡ್ರೆ ಯಾ ಡಿಸ್ಟಿಂಕ್ಷನ್ ಬರ್ತಿದ್ಯೋ ಏನೋ ಅನಿಸ್ ನನಗೆ ಯಾವ ಡಾಕ್ಟರ್ ಗೀಕ್ಟ್ರು ಆಗೋ ಆಗ ಆಸೆ ಇಲ್ಲ. ಐ ಹ್ಯಾವ್ ಡಿಸೈಡೆಡ್ ನನಗೆ ನನ್ನ ಲೈಫ್ ವಿಲ್ ಬಿ ದಿಸ್, ನನ್ನ ನಟನೆ, ನನ್ನ ನೃತ್ಯ, ನನ್ನ ಸಂಗೀತ ಟಿಲ್ ಮೈ ಲಾಸ್ಟ್ ಬ್ರೆತ್, ನಾನು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ಸೊ ಐ ಹ್ಯಾವ್ ಡಿಸೈಡೆಡ್ ಅಂತ. ಸೊ ಅದು ಅಲ್ಲಿ ಗೋಧುಳಿ ಆಯಿತು. ನಂತರ ನೆಕ್ಸ್ಟು ದೂರತೀರಯಾನ ಅಂತ ಮಾಡಿದೆ, ಅದು ನಾಗಾಭರಣ ಸರ್ ಡೈರೆಕ್ಷನ್.
ಸೊ ಅವ್ರ ಜೊತೆ ಒಂದು ವಿಶೇಷವಾದಂಥ ಒಂದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಇನ್ಫ್ಯಾಕ್ಟ್ ಅಲ್ಲಿ ಮಠ ಸರ್ ಅಂತ ಪರಿಚಯ ಆದರು. ಅಂದರೆ ಅವರು ಹೆಂಗೆ ಅಂದರೆ ಎಲ್ಲರನ್ನೂ ಒಂಥರ ಎಸ್ಪೆಷಲಿ ನಮ್ಗಳನ್ನ ಅದಕ್ಕೆ ಮಗ ಮಗ ಅಂತ ಕರೆಯೋರು. ನಮಗೆ ಏನೋ ಓ ಯಾರೋ ನಾವು ತಂದೆ ಅವ್ರ ಜೊತೆ ವರ್ಕ್ ಮಾಡ್ತಿದ್ವಿ ಅನ್ನೋ ಫೀಲಿಂಗು. ಅವ್ರ ಜೊತೆ ಏನು ಏನು ಮಾತಾಡೋದು ಏನು ಮಟ್ಟದು ಗೊತ್ತಿಲ್ಲ. ಅದಕ್ಕೆ ಓ ಏನಪ್ಪ ಇದು ಸರಿ ಓಕೆ. ಇವತ್ತಿಗೂ ಅವ್ರು ಹಾಗೆ ಕರೆಯೋದು, ಏನೋ ಮಗ ಏನೋ ಪುಟ ಅಂತ ಕರೀತಾರೆ. ಸೊ ಆ ಒಂದು ಒಡನಾಟ ಅಲ್ಲೂ ಅಷ್ಟೇ, ಒಂದು ಕಾಲೇಜ್ ಹುಡುಗಿ ಪಾತ್ರ ಓದ್ತಿರೋಂಥ ಪಾತ್ರ ಆ್ಯಂಡ್ ಸ್ವಲ್ಪ ಈ ಪ್ರೀತಿ ಆ ಥರದ್ದು ಹೋಗುತ್ತೆ. ಸೊ ಅದಾದ ನಂತರ ಮಾಡಿದ್ದು ಸವಿಗಾನ, ದೂರದರ್ಶನಕ್ಕೆ ಸವಿಗಾನ ಅಂತ ನಿಖಿಲ್ ಮಂಜು ಸರ್ ಡೈರೆಕ್ಷನ್. ಅದು ಅದಾದ ನಂತರ ಮಾಡಿದ್ದು ಹೋಗಲಿ ಬಿಡಿ ಸರ್ ಅಂತ ನನ್ನ ಮೊದಲನೇ ಕಾಮಿಡಿ ಸೀರಿಯಲ್. ಅದು ಇವರು ರಡಾನವರು ಪ್ರೊಡ್ಯೂಸ್ ಮಾಡಿದ್ದು, ನಮ್ಮ ರಾಧಿಕಾ ನಮ್ಮ ಚೆನ್ನೈ ಅವರು ಗಂಡ ಹೆಂಡತಿ. ಹಾಂ, ಸೊ ಅದನ್ನು ಇಲ್ಲಿ ಕೋ ಪ್ರೊಡ್ಯೂಸ್ ಮಾಡಿದ್ದು ಯೋಗೇಶ್ ಸರ್, ದ್ವಾರಕೀಶ್ ಅಂಕಲ್ ಅವರು ಸೆಕೆಂಡ್ ಸನ್ ಯೋಗೇಶ್ ಸರ್ ಮಾಡಿದ್ದು. ಸೊ ಅದು ನನ್ನ ಮೊದಲನೇ ಕಾಮಿಡಿ ಸೀರಿಯಲ್ ಆ್ಯಕ್ಚುಲಿ, ಹೋಗಲಿ ಬಿಡಿ ಸರ್ ಅಂತ. ಸೊ ಅದರಲ್ಲಿ ಅಫ್ಕೋರ್ಸ್ ಒಳ್ಳೆ ಒಂದು ಎಲ್ಲ ಎಕ್ಸ್ಪೀರಿಯನ್ಸ್ ಕಲಾವಿದರು, ಸ್ವಲ್ಪ ಟೈಮಿಂಗ್ ಎಲ್ಲ ಗೊತ್ತಿರೋರು, ಕಾಮಿಡಿ ಟೈಮಿಂಗ್ ನನಗೆ ಅದು ಹೊಸದು. ಯಾಕಂದರೆ ಇಲ್ಲಿವರೆಗೂ ನಾನು ಸೀರಿಯಸ್ ಪಾತ್ರಗಳನ್ನ ಮಾಡ್ತಿದ್ದೆ, ಕಾಮಿಡಿ ಮಾಡೇ ಇರಲಿಲ್ಲ. ಹೆಂಗೆ ಮಾಡೋದು ಏನು ಅಂತ. ಬಟ್ ಅದರಲ್ಲಿ ಒಬ್ಬ ಕತೆಗಾರ್ತಿದ್ದಾರೆ, ಅದರಲ್ಲಿ ಅವಳು ಒಂದು ಹೇಳ್ತಾ ಇದ್ದರೆ ಹೇಳ್ತಾನೇ ಇರ್ತಾಳೆ. ನನ್ನ ಪೇರ್ ಮಾಡಿದ್ದು ಹರೀಶ್ ರಾಜ್ ಅವರು, ಆ್ಯಂಡ್ ಅರುಣ್ ಸಾಗರ್ ಇದ್ದರು, ಆ್ಯಂಡ್ ಅಭಿನಯ ಮ್ಯಾಮ್ ಇದ್ದರು, ಸೊ ಕಿಶೋರಿ ಬಲ್ಲಾಳಮ್ಮ ಇದ್ದರು, ಆ್ಯಂಡ್ ರಾಜಾರಾಮ್ ಅಂಕಲ್ ಇದ್ದರು. ಸೊ ಅದನ್ನು ಫಸ್ಟು ಮೈಕೋ ಚಂದ್ರ ಸರ್ ಡೈರೆಕ್ಟ್ ಮಾಡ್ತಿದ್ರು, ಆ್ಯಂಡ್ ಇಂದು ದಟ್ ಸರ್ ಬಂದರು. ಸೊ ಹೀಗೆ ಇಬ್ಬರು ಮೂರು ಚೇಂಜಸ್ ಆಯಿತು. ಬಟ್ ಅದಾಗ್ತಿದ್ದಂಗೆ ಯಾಕೋ ಟಿ ಆರ್ ಪಿ ಚೆನ್ನಾಗಿ ಬರ್ತಿತ್ತು, ಬಟ್ ಸಡನ್ನಾಗಿ ಅದು ಸ್ಟಾಪ್ ಆಗೋಯ್ತು. ನಮಗೊಂಚೂರು ಎಲ್ಲೋ ಒಂಚೂರು ಎಲ್ಲೋ ಬೇಜಾರಾಯಿತು. ಸರಿ ಏನು ಮಾಡೋದು. ಆಮೇಲೆ ನೋಡಿದ್ರೆ ಸಡನ್ನಾಗಿ ಸಿ ಕೆ ಚಂದ್ರು ಸರ್ ಕಡೆಯಿಂದ ಒಂದು ಕಾಲ್ ಬಂತು. ಪಾಪ ಪಾಂಡುಲಿ ಒಂದು, ಅವಾಗ ಪಾಪ ಪಾಂಡು ವಾಸ್ ಅ ಟಾಪ್ ಮೋಸ್ಟ್ ಸೀರಿಯಲ್, ನಿಮಗೂ ಎಲ್ಲ ಗೊತ್ತಿರುವಂಥದ್ದು. ಅದರಲ್ಲಿ ಒಂದು ಎಪಿಸೋಡು ಮಸ್ಕಾ ಬೆಡಗೆ ಅಂತ ಒಂದು ಟೈಟ್ಲ್, ಅದು ಕ್ಯಾರೆಕ್ಟರ್ ಅಲ್ಲೂ ಒಂದು ಕ್ಯಾರೆಕ್ಟರ್. ಸೊ ಇದು ಮಾಡ್ತೀಯಾ ಅಂತ ಸೆಡ್ ಓಕೆ, ಬಿಕಾಸ್ ಇಟ್ ವಾಸ್ ಅ ಟಾಪ್ ಸೀರಿಯಲ್. ಸೊ ಐ ಸೆಡ್ ಓಕೆ ಸರ್ ಮಾಡ್ತೀನಿ, ಬಟ್ ನನಗೆ ನಿಮ್ಮ ಕಾಮಿಡಿ ಟೈಮಿಂಗ್ ಹೇಗಿರುತ್ತೋ ಅಭ್ಯಾಸ ನನಗೆ ಗೊತ್ತಿಲ್ಲ, ಬಟ್ ಐ ವಿಲ್ ಟ್ರೈ. ನೋ 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 ಕಮ್, ದಟ್ಸ್ ಓಕೆ, ಫಸ್ಟ್ ಇದಲ್ವಾ. ಹೋದೆ ಆವಾಗ ಅಲ್ಲಿ ಒಂದು ಸಿಚುಯೇಷನ್ನು ಬಂದು ಗೋಪಿ ಬಂದು ಅನ್ನೋ ಲೈನ್ ಹೊಡಿಯೋ ಥರ, ಅಂದರೆ ವಿಕ್ರಮ್ ಸೂರಿ ಅವರು. ಆವಾಗ ಅಲ್ಲಿ ಹೋದಾಗ ವಿಕ್ರಮ್ ಅಲ್ಲೆಲ್ಲೋ ಹಿಂಗೆ ನೋಡೋದು, ನಾನು ಅವಾಯ್ಡ್ ಮಾಡೋದು, ಮಜಾ ಇತ್ತದು ಸೆಟ್ಟಲ್ಲಿ. ಆಮೇಲೆ ಹೆಂಗೋ ನನ್ನ ನಂಬರ್ ತೊಗೊಂಡ್ರು ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ, ವಿಕ್ರಮ್ ಸೂರಿ. ಓ ಎಸ್ ಎಸ್, ಓ ಆಯ್ತಾ, ಓ ತೊಗೊಂಡು ಫೋನ್ ಮಾಡೋದು, ನಾನು ನೀವು ಯಾರೋ ನನಗೆ ಗೊತ್ತಿಲ್ಲ, ಹಂಗೆ ಫೋನ್ ಮಾಡಿಬಿಡಿ, ಕಟ್ ಮಾಡೋದು. ಇವ್ರು ತುಂಬ ನೋಡೋಕ್ಕೆ ಸ್ಟೂಡಿಯಸ್ಸು, ಬಟ್ ಅಲ್ಲ, ತರಲೆ, ತುಂಬ ತರಲೆ, ನಂಬಬೇಡಿ. ನಾನು ಇಷ್ಟು ಮಾತಾಡ್ತೀನಿ ಅಂತ ನೀವು ಅನ್ಕೋಬೋದು, ಓ ಎಲ್ಲ ನಮಿತಾ ಓಹೋ ನಾವು ಮಾತಾಡ್ತೀವಿ ಅಷ್ಟೇ, ಅದು ತರಲೆ, ಭಾರಿ ತರಲೆ ಅದು. ಓಕೆ, ಹೀಗೆ. ಬಟ್ ಅಲ್ಲಿ ಪರಿಚಯ ಆಯಿತು, ಒಡನಾಟ ಆಯಿತು, ಅಲ್ಲಿ ಫ್ರೆಂಡ್ ಆದ್ವಿ ಅಷ್ಟೆ. ಸೊ ಅದಾದಮೇಲೆ ತಿರ್ಗಾ ನನಗೆ ಕಾಲ್ ಬಂತು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ವಿಜಯ್ ಕುಮಾರ್ ಸರು, ನಮಿತಾ ಇವತ್ತು ಸಿಲ್ಲಿಲಲ್ಲಿ ಸೆಟ್ಗೆ ಬರ್ತೀಯಾ ಅಂತ. ಸಿಲ್ಲಿಲಲ್ಲಿ ಸೆಟ್ಗಾ? ಓಕೆ, ಸಿಲ್ಲಿಲಲ್ಲಿ ಶುರುವಾಗಿತ್ತು, 100 episodes ಆಗಿತ್ತು. ಸರ್ ನನಗೆ ಅಂದರೆ ಆ್ಯಕ್ಟ್ ಮಾಡೋದಕ್ಕೆ ಏನು ಇಲ್ಲ, ಒಂದು ನಿಮಿಷ ಬಂದ್ಬಿಟ್ಟು ಹೋಗೋದು. ಸರಿ, ಹೋದೆ. ಅವಾಗೆಲ್ಲ ನೋಡಿದೆ ಮಾಡಿದೆ, ನನಗೇನು ಆ ಶೂಟಿಂಗು ಓಕೆ ಗೊತ್ತಿಲ್ಲ. ಸರಿ, ದೆನ್ ಐ ವೆಂಟ್ ಬ್ಯಾಕ್. ದೆನ್ ಚಂದ್ರು ಸರು ಆಫೀಸಿಗೆ ಕರೆಸ್ಬಿಟ್ಟು ಒಂದಿಷ್ಟು ಎಪಿಸೋಡ್ಸ್ ನೋಡು ಅಂತಂದರು. ನೋಡಿದೆ. ಏನಾದರೂ ಅಬ್ಸರ್ವ್ ಮಾಡ್ದ್ಯಾ ಅಂದರು. ಸರ್ ಎಪಿಸೋಡ್ ಚೆನ್ನಾಗಿದೆ, ಅದನ್ನೇ ಅಬ್ಸರ್ವ್ ಮಾಡಿದೆ ಅಂದೆ. ಏ ಅಲ್ಲ ಕಣು, ಸಿ ಓಕೆ, ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ, ಸಿ ವಿ ಆರ್ ಚೇಂಜಿಂಗ್ SML ಮಾಡ್ತಿದ್ರಲ್ಲ, ಅದನ್ನು ಬೇರೆ ಒಂದು ಪಾತ್ರ NML ಅಂತ ಮಾಡ್ತಾ ಇದ್ದೀವಿ. ಸೊ ಆ ಪಾತ್ರವನ್ನು ನೀನು ಮಾಡಬೇಕು ಅಂತ. ಲೈಕ್ ಸರ್ ನಂಗೆ ಸ್ವಲ್ಪ ಟೈಮ್ ಬೇಕು ಸರ್ ಇದು ಯೋಚನೆ ಮಾಡೋಕ್ಕೆ, ಸಡನ್ನಾಗಿ ಹಿಂಗೆ ಹೇಳಿದ್ರೆ ಕಷ್ಟ ಆಗುತ್ತೆ ಅಂತ. ದೆನ್ ಯೋಚನೆ ಮಾಡಿದೆ ಒಂದು 2-3 ದಿನ ಆದಮೇಲೆ, ಸರ್ ಐ ಸೆಡ್ ಓಕೆ ಐ ಡು. ಫಸ್ಟ್ ಡೇ ಎಲ್ಲ ನನ್ನ ಎಂಟ್ರಿಗೆ ಮಾನಿಟ್ರು, ಎಲ್ಲ ಶಾರ್ಟ್ ಎಂಟ್ರಿ ಎಲ್ಲ ಇತ್ತು, ಬಂದು ಮಾನಿಟ್ರ್ ಎಲ್ಲ ಮಾಡಿದ್ವಿ. ನೆಕ್ಸ್ಟ್ ಆ್ಯಕ್ಷನ್ ಅಂದರು, ಇಲ್ಲಿ ಬಂದು ಹಿಂಗೆ ನಿಂತೆ, ಇಡೀ ಸೆಟ್ಟು ಹಿಂಗೆ ನೋಡ್ತಾ ಇದ್ದಾರೆ. ಹಾಂ, ಅಂದರೆ ಹೆಂಗಾಗಿತ್ತು, SML ಮಾಡಿದವರು ಫಸ್ಟ್ ಆಫ್ ಆಲ್ ಅವರು ನನಗಿನ್ನೂ ತುಂಬ ದೊಡ್ಡವರು, ವಿಜಯಲಕ್ಷ್ಮಿ ಆಂಟಿ ಒಂದು ದೊಡ್ಡವರು, ಆ್ಯಂಡ್ ಅಷ್ಟು ಚೆನ್ನಾಗಿ ಅವರು ಆಲ್ರೆಡಿ ಆ ಒಂದು ಕ್ಯಾರೆಕ್ಟರ್ನ ಚಾಪ್ ಮೂಡಿಸ್ಬಿಟ್ಟಿದ್ರು. ಇವರೆಲ್ಲ ಗಮನ ಹೆಂಗಿತ್ತು ಅಂದರೆ,
ಯಾರೋ ಸಡನ್ ಆಗಿ ಚೇಂಜ್ ಮಾಡ್ತಿದ್ದಾರೆ, ಇದು ಯಾವುದೋ ಹುಡುಗಿ ಬಂತು ಹೆಂಗಪ್ಪ ಮಾಡ್ತಾಳೆ, ಆಬ್ವಿಯಸ್ಲಿ ಇರುತ್ತಲ್ವ ಆ ಒಂದು. ಯಾಕಂದ್ರೆ ಇಷ್ಟು ಕಂಟಿನ್ಯೂಸ್ ಆಗಿ ನೀವು ಫಸ್ಟಿಂದ 100 ಎಪಿಸೋಡ್ಸು ಒಬ್ಬರ ಜೊತೆ ಒಟ್ಟಿಗೆ ಒಂದು ಒಳ್ಳೆ ಒಂದು ಏನೋ ಒಂದು ಒಳ್ಳೆ ಟಿ ಆರ್ ಪಿಗೆ ತಂದಿನ, ಸಡನ್ ಆಗಿ ಆ ಕ್ಯಾರೆಕ್ಟರ್ ಚೇಂಜ್ ಆದರೆ ಯಾರಿಗೆ ಆಗಲಿ ಒಂದು ಭಯ ಇರುತ್ತೆ. ಎಲ್ಲ ಹಿಂಗೆ ನೋಡ್ತಾ ಇದ್ದಾರೆ, ನನಗೆ ಡೈಲಾಗೇ ಬರಲಿಲ್ಲ ಸರ್ ಸರ್ ಒಂದು ಮೂರು ಸರ್ ಅದೇ 4, 5, 6 ಟೇಕ್ ಆಮೇಲೆ ಸರ್ ಐ ಆಮ್ ವೆರಿ ಸಾರಿ ನೀವೆಲ್ಲರೂ ಹಿಂಗೆ ನೋಡ್ತಾ ಇದ್ದೀರಾ, ನಂಗೆ ಡೈಲಾಗೇ ಬರ್ತಾ ಇಲ್ಲ, ಯಾಕೆ ನನ್ನಿಂದ ಏನಾದ್ರು ತಪ್ಪಾಗಿದೆಯಾ ಅಂತಂದೆ. ಆಮೇಲೆ ಅವರೆಲ್ಲ ಓಕೆ 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 ನಾವೆಲ್ಲ ಅಲ್ಲಿ ಹೋಗ್ತೀವಿ ಅಂದ್ಬಿಟ್ಟು ಎಲ್ಲ ಟೆಕ್ನಿಷಿಯನ್ಸು ಅವ್ರ ಪಡೆ ಹೋದರು, ಡೈರೆಕ್ಟ್ರ್ ಎಲ್ಲ ಹೋಗ್ರಪ್ಪ ಕಾನ್ಶಿಯಸ್ ಮಾಡ್ತೀರಾ ಹುಡುಗಿಗೆ ನೀವು ಹೋಗ್ರಪ್ಪ. ನಾನು ಏನಪ್ಪ ಇದು ಸರಿ ಏನೋ ಒಂದು ಟೇಕ್ ಮಾಡಿದೆ, ಒಂದು ದಿನ ಆಯಿತು, 2 ದಿನ ಆಯಿತು, 10 ದಿನ ಆಯಿತು, 15 ದಿನ ಆಯಿತು, ನಂಗೆ ಕ್ಯಾರೆಕ್ಟರ್ಸ್ ಅಲ್ಲೇ ಕೂತ್ಕೋತಾ ಇಲ್ಲ ನಮ್ಮಲ್ದು. ಹಾಂ ಮಾಡಿದೆ, ಬಟ್ ಈ ಅರ್ಥನೇ ಆಗ್ತಾ ಇಲ್ಲ, ಯಾಕಿದು ಯಾಕಿದು ಅಂದರೆ ಏನಾಗ್ತಿತ್ತು, ನಾ ಹೋಗ್ಲಿ ಬಿಡಿ ಸರ್ ಮುಂಚೆ ಮಾಡಿದ್ನಲ್ಲ ಅಲ್ಲಿ ಒಂದು ಸ್ವಲ್ಪ ಎಕ್ಸಾಜರೇಷನ್ ಜಾಸ್ತಿ ಮಾಡಿಸೋರು, ಅಂದರೆ ಸ್ವಲ್ಪ ಓವರಾಗಿ ಸ್ವಲ್ಪ ಅದರಲ್ಲಿ ಬೇಕಿತ್ತು. ಇದರಲ್ಲಿ ತುಂಬ ಎಷ್ಟು ಮಾಡಿದ್ರು ಕಮ್ಮಿ 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 ಕಮ್ಮಿ, ನಾನು ಸರ್ ಇನ್ನೂ ಎಷ್ಟು ಕಮ್ಮಿ ಇನ್ನೂ ಎಷ್ಟು ಕಮ್ಮಿ ಇನ್ನೂ ಎಷ್ಟು ಸಿ ಅಡ್ಜಸ್ಟ್ ಆಗಬೇಕು ಕ್ಯಾರೆಕ್ಟ್ರಿಗೆ. ಆಮೇಲೆ 15 ಡೇಸ್ ಆದಮೇಲೆ ನಾನು ವಿಜಯ್ ಪ್ರಸಾದ್ ನಿರ್ದೇಶಕರು, ಸಂಚಿಕೆ ನಿರ್ದೇಶಕರು, ಸರ್ ನಿಮ್ಮ ಹತ್ರ ಮಾತಾಡಬೇಕು ಸರ್. ಸರಿ ಆಯಿತು, ಊಟ ಟೈಮಲ್ಲಿ ನಾವಿಬ್ಬರು ಸರಿ ಕೂತ್ಕೊಂಡು, ಸರ್ ಯಾಕೋ ಕ್ಯಾರೆಕ್ಟರ್ ತಲೆಗೆ ಹೋಗ್ತಾ ಇಲ್ಲ, ಯಾಕೆಂದರೆ ಅವ್ರು ಆಲ್ರೆಡಿ ಅವ್ರು ಅಷ್ಟು ಚೆನ್ನಾಗಿ ಮಾಡಿದರು, ನನ್ನಿಂದ ಅದು ಹಾಳಾಗೋದು ನನಗೆ ಇಷ್ಟ ಇಲ್ಲ, ನಾನು ಮಾಡಲ್ಲ ಸರ್, ಇದು ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು ನಾ ಬೇಕಾದ್ರೆ ಹೇಳ್ತೀನಿ. ಅವ್ರು ಇಲ್ಲ ನಮಿತಾ, ಸಿ ನೀವು ಅವ್ರು ಮಾಡಿದ್ರು ಅದನ್ನು ಯಾಕೆ ತಲೆಗೆ ಹಾಕೋತೀರಾ ಅಂದರೆ, ಅವರು ತುಂಬ ಚೆನ್ನಾಗಿ ಅವ್ರು ಹೆಂಗೆ ಹೇಳ್ತಾರೆ ಅಂದರೆ, ಕಲಾವಿದರು ಮಕ್ಕಳಿದ್ದಂಗಂತೆ, ನಿಧಾನ ಕೆಲಸ ತೆಗೆಸ್ಬೇಕಂತೆ. ಅವ್ರು ಎಷ್ಟು ಚೆನ್ನಾಗಿ ನನಗೆ ಹೇಳ್ಕೊಟ್ರು ಅಂದರೆ, ನೀವು ಹೆಂಗೆ ಅವರನ್ನು ನೀವು ಯಾಕೆ ಕಂಪೇರ್ ಮಾಡ್ಕೋತೀರಾ, ಅವರು ಅವ್ರದೇ ಆದಂಥ ಮ್ಯಾನರಿಸಮ್ ಮಾಡಿದ್ದಾರೆ, ನೀವು ನಿಮ್ಮ ಮ್ಯಾನರಿಸಮ್ ಮಾಡಿ, ದಟ್ ಈಸ್ SML ಬಟ್ ದಿಸ್ ಇಸ್ NML. ಅವ್ರಿಗೂ ನೀವು ಕಂಪ್ಯಾರಿಸನ್ ಬೇಡವೇ ಬೇಡ. ಈಗ ನೀವು ನಮಿತಾ ರಾವ್ ಅಲ್ಲ, ಯು ಆರ್ NML, ಅದೇ ರವಿಶಂಕರ್ ಅಲ್ಲ, ಡಾಕ್ಟರ್ ವಿಠಲ್ ರಾವ್. ನೀವು ನಮಿತಾ ರಾವ್ ಆಗಿ ಯಾಕೆ ಲೈನ್ ಹೊಡಿತೀರಾ, ಇಲ್ಲ ಅಲ್ವಾ, NML ಆಗಿ ಡಾಕ್ಟರ್ ವಿಠಲ್ ರಾವ್ನ ಲೈನ್ ಹೊಡೀರಿ, ಇಷ್ಟಪಡಿ. ಸಿ ಗೆಟ್ ಇನ್ ಟು ದ ಕ್ಯಾರೆಕ್ಟರ್, ಯಾಕೆ ಹಂಗೆ ಯೋಚನೆ ಮಾಡ್ತೀರಿ, ಯು ಹ್ಯಾವ್ ವೆರಿ ಗುಡ್ ಬಾಡಿ ಲ್ಯಾಂಗ್ವೇಜ್. ಇದು ಒಂದೊಂದೇ ಹೇಳ್ತಾ ಹೇಳ್ತಾ ದೆನ್ ನನಗೇನೋ ಒಬ್ಬರು ಕಾನ್ಫಿಡೆನ್ಸ್ ತುಂಬಿದಾಗಾಯಿತು ನಿಜವಾಗ್ಲೂ. ಅಲ್ಲಿವರೆಗೂ ನಾನು ಹೆಂಗಾಗ್ಬಿಟ್ಟಿದ್ದೆ ಅಂದರೆ, ಓ ಅಷ್ಟೇ ಇನ್ನು ನನ್ನ ಕೈಲಿ ಆಗಲ್ಲ ಇದು, ಇನ್ನು ಯಾಕೋ. ದೆನ್ ಅವ್ರ ಹತ್ರ ಅವತ್ತು ಕೂತು ಮಾತಾಡಿದ್ಮೇಲೆ ದೆನ್ ಐ ರಿಯಲಿ ಥಾಟ್, ಓ ಎಸ್ ಐ ರಿಯಲಿ ಕ್ಯಾನ್ ಡೂ ಅಂತ. ದೆನ್ ಅವತ್ತಿಂದ ಶುರುವಾಗಿದ್ದು ಇಟ್ಸ್ ಅ ಹಿಸ್ಟ್ರಿ. ಸೊ 1250, ಅದರಲ್ಲಿ 950 ಎಪಿಸೋಡ್ಸ್ ನಾನು ಮಾಡಿದ್ದೆ. ಸೊ ಅದಕ್ಕೂ ಮುಂಚೆ ವಿಜಯಲಕ್ಷ್ಮಿ ಅಂತೇವರು ಅವ್ರು ಮಾಡಿದ್ರು. ಸೊ ಅಫ್ಕೋರ್ಸ್ ಆ ಒಂದು ಸೀರಿಯಲ್ಲು ಮರೆಯಲಾಗದ ಘಟನೆ ಅದು ನನ್ನ ಲೈಫಲ್ಲಿ. ನನ್ನ ಹೀಗೆ ಹಿಡ್ಕೊಂಡು ಇಲ್ಲಿ ಒಂದು ಪ್ರೀತಿಯ ಚುಂಬನ ಮಾಡಿಬಿಟ್ಟು ಗಳಗಳ ಹತ್ಬಿಟ್ರು, ಅಂತೂ ನಿನ್ನನ್ನು ನೋಡೋ ಭಾಗ್ಯ ಸಿಕ್ತಲ್ಲ ತಾಯಿ ಅಂತ ಸಿಕ್ಕಾಬಿಡೆ ದಿಗ್ಗಜರು. ಪ ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ಅವರನ್ನು ಅವರ ಜೀವನ ಚರಿತ್ರೆಯನ್ನು ನಿಮ್ಮ ಮುಂದೆ ಇಡ್ತಾರೆ, ನೀವು ಅದನ್ನು ನೋಡಬೇಕಲ್ವಾ. ಏನು ಮಾಡಬೇಕು, ಸಬ್ಸ್ಕ್ರೈಬ್, ಲೈಕ್, ಶೇರ್ ಕಲಾಮಾಧ್ಯಮ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ, ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ, ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.